Yes, sir. ಗೆಳೆಯ, ನನ್ನ ಜೀವದ ಗೆಳೆಯ, ನೋಡು ನಾನು ರೋಬೋಟ್ ಕೈನ ರೆಡಿ ಮಾಡಿದ್ದೀನಿ. ನೀನು ಇದನ್ನ ಹಾಕೊಂಡು ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ನೋಡು. ನೋ ಥ್ಯಾಂಕ್ ಯು, ನಾನು ನನ್ನ ಕೈಯಿಂದನೇ ಎಲ್ಲ ಕೆಲಸನೂ ಮಾಡ್ಬಿಡ್ತೀನಿ. ಹಲೋ ಮೋಟೋ ಪತ್ಲು, ನೀವಿಬ್ರು ಇಲ್ಲಿಗೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನೋಡಿರಿ, ಹೋಗಿ ದೊಡ್ಡ ದೊಡ್ಡ ಪೋಸ್ಟರ್ನ ಹಾಕ್ ಬಂದ್ಬಿಡೋಣ. ಯಾವ ಪೋಸ್ಟರ್ ಹಚ್ಬೇಕಪ್ಪ? ಅಲ್ಲಿ ನೋಡಿ, ಡಾಕ್ಟ್ರನ್ನ ರೋಬೋ ಹ್ಯಾಂಡ್ ಮಾಡಿದರೆ ಇದನ್ನ ಹಾಕೊಂಡು ನಾವು ಯಾವ ಕೆಲಸ ಬೇಕಾದ್ರೂ ಮಾಡ್ಬಹುದು. ಈ ನಮ್ಮ ನಗರದ ಜನರಿಗೆ 2 ದಿವಸ ಫ್ರೀ ಟ್ರಯಲ್ ಆಫರ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಅಯ್ಯೋ, ಪೋಸ್ಟ್ ಯಾಕೆಯಬೇಕು? ಗೆಳೆಯ ಏನಕ್ಕೆ ಇರೋದು? ನನ್ನ ಕೈ ಕೊಡಿ, 2 ದಿನಕ್ಕೆ ನಾನು ಫ್ರೀ ಟ್ರಯಲ್ ಮಾಡ್ಬಿಡ್ತೀನಿ. ಏ ಮೊಟ್ಟು, ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ತಗೋ ಇದನ್ನ ಕೈ ಹಾಕೊಂಡು ಕೆಂಪಟ್ಟನ್ನ ಒತ್ತು. ಆಯ್ತು, ನೀನ್ ಯಾವ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಆ ಕೆಲಸನ ಈ ಕೈ ಮಾಡುತ್ತೆ. ನಡಿ ಕೈಯಣ್ಣ, ಈ ರೂಮಲ್ಲಿರೋ ಕಸನೆಲ್ಲ ತೆಗೆ. ಅಯ್ಯೋ, ಕಸ ಅಂತ ನನ್ನ ಎತ್ ಬಿಸಾಕ್ಬಿಡ್ತು. ಇದನ್ನ ಖಂಡಿತ ನೀವು ಸರಿಯಾಗಿ ಮಾಡಿಲ್ಲ ಡಾಕ್ಟ್ರೆ. ಯಾರಾದ್ರೂ ನನ್ನ ಇಲ್ಲ ತೆಗೆದಾಕ್ಬಿಡಿ ಬೇಗ ಪ್ಲೀಸ್. ಓಕೆ ಕೈಯಣ, ಗಸಗಸನ ಅಲ್ಲಿಂದ ಎತ್ ಬಿಸಾಕು. ಅಯ್ಯೋ, ಅಲ್ಲಿ ನೋಡ ಪಾಪ, ಅವ್ನಿಗೆ ಎಲ್ರು ಸೇರ್ಕೊಂಡು ನಾಯಿ ಕೊಡದೆ ಕುಡಿತಾ ಇದಾರೆ. ಈ ರೋಬೋಟ್ ಹ್ಯಾಂಡ್ಗೆ ಕೆಲಸ ಕೊಡೋ ಟೈಮ್ ಬಂತು ಕಣ. ಸರಿಯಾಗಿ ಹೇಳ್ದ ಕಡೆಯ, ನಾವು ಎಲ್ರು ಅವ್ರಿಗೆ ಹೋಗಿ ನೋಡೋಣ. ನಿಮ್ ಕೈಯಿಂದ ಯಾಕೆ ಇಷ್ಟು ಕಷ್ಟ ಕೊಟ್ಕೊಳ್ತಾ ಇದ್ದೀರಾ ಫ್ರೆಂಡ್ಸ್ ಅಂದ್ಬಿಟ್ಟು ಹೇಳೋಣ. ನಾವು ಈ ರೋಬೋ ಕೈಯಿಂದ ಮನುಷ್ಯನ್ ಚೆನ್ನಾಗಿ ತಿಳ್ಸೋಣ. ಅಯ್ಯೋ, ನಾನ್ ಅರ್ಥದಲ್ಲಿ ಹೇಳಿಲ್ಲ ಕಣ. ಈ ರೋಬೋಟ್ ಹ್ಯಾಂಡಿಂದ ಅವನ್ನ ಬಿಡಿಸೋಣ ಅಂತ ಹೇಳಿದ್ದು. ಓಹೋ, ಆಗ ರೋಬೋ ಕೈಯಣ ಹೋಗಿ ಆ ಜನರ ಕೈಯಲ್ಲಿ ಒದೆ ತಿಂತ ಇರೋನ್ನ ಹೋಗಿ ಕಾಪಾಡ್ಕೊಂಬ. ಕನಸಲ್ಲೂ ಈ ದಿನದ ಆಗಮನ ಎಣಿಸಿರ್ಲಿಲ್ಲ. ಓಟು ನಮ್ಮನ್ನ ಕಾಪಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ ಗೆಳೆಯ, ಬಾಯ್ ಬಾಯ್, ಟಾಟಾ, ಅಯ್ಯೋ ಮತ್ತೆ ನೋಡೋಣ. ಓಕೆ, ಬಸ್ ಬಸ್, ಕವಿತ ಇದು 2 ಲೈನ್ ಬಹಳ ಚೆನ್ನಾಗಿತ್ತು. ಆಮೇಲೆ ನೀವು ಮಾತಾಡಿದ್ರೆ ಯಾಕೋ ಕವನ ಅನ್ನಿಸ್ಲಿಲ್ಲ. ಏ ದಡಿಯ, ನನ್ ಕವನ ಹೇಳಿಲ್ಲ ಗಣಯ್ಯ. ನಡಿ ಸುಮ್ನೆ ಕೆಲಸ ವೇಸ್ಟ್ ಮಾಡ್ಬೇಡ. ನಾನು ಮೋಟಿಗೆ ಥ್ಯಾಂಕ್ಸ್ ಹೇಳಿದೆ ಕಡ ದಡಿಯ. ಯಾರು ನಮ್ಮ ಬ್ಯಾಂಕ್ನ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದ? ಅವನ್ನ ನಾವು ಕಷ್ಟಪಟ್ಟು ಹಿಡಿದಿದ್ವಿ, ನೀವು ಅವನ್ನ ಬಿಡಿಸಿದ್ರ? ಅಯ್ಯೋ ರೈಲು ನಿಮ್ಮ ಜಾದು ಹೆಂಗೆ ಮಾಡ್ಬಿಡ್ರಿ? ನಿಮ್ದು ಜಾದು ಬಹಳ ಚೆನ್ನಾಗಿತ್ತು, ಕಾಪಾಡ್ಬಿಟ್ರಿ. ಇದು ರೋಬೋ ಕೈನ್ ಕೈ ಚಳಕ ಸಿಂಗು. ಸಾರಿ ಸಾರಿ, ನಾನಲ್ಲ ಈ ಕೈ ಹೊಡಿತಾ ಇದ್ದೆ, ನಾನಲ್ಲ ಕಣೆ ನೋಡು. ಅವ್ ನಮ್ ಡ್ರೈವರ್ ಹೊಡಿತಾ ಇದ್ದಾರೆ, ಬಿಡ್ಬೇಡ ಅವ್ರನ್ನ, ಹೊಡರೆ. ಅಯ್ಯೋ, ಕಾರ್ ಸೈಡ್ ಹಾಕೋ, ನೋಡು ಪಾಪ ಬಾಕ್ಸ್ ಕಾರು ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟೈತೆ. ನಿನ್ ಕೈ ಹೇಳು, ಅದನ್ನ ಸೈಡ್ಗೆ ಹಾಕ್ಬಿಟ್ಟು ಆಮೇಲೆ ತಳ್ಳಿ ಸ್ಟಾರ್ಟ್ ಮಾಡೇನೆ. ನಾನ್ ಹೇಳೋದಿಲ್ಲ ಬದ್ಲು, ಈಗಾಗ್ಲೇ ನಮ್ಗಿದೆ ಬಲ್ ಕೆಲ್ಸ ಕೊಟ್ಬಿಟ್ಟಿದೆ. ನಾನ್ ಹೇಳಲ್ಲ, ಕೆಲ್ಸ ಆಯ್ತು ಸರ್. ಏನ ಮಾಡಿದೆ ನೀನು? ನಾನು ಕಾರ್ನ ಕಷ್ಟಪಟ್ಟು ಸೈಡ್ ನಿಲ್ಲಿಸ್ದೆ, ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ಕೊಂಡೆ. ನೀನ್ ನೋಡಿದ್ರೆ ತಗೊಂಡು ಅಲ್ಲ ನಿಲ್ಸಿದ್ಯಾ? ಏಯ್, ನಾನು ನಿನ್ನ ಸುಮ್ಮನೆ ಬಿಡಲ್ಲ, ತಗೋ. ನೀನೊಬ್ಬನ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಹೋಗು, ನಿನ್ ಸ್ನೇಹಿತನ ಜೊತೆ ಹೋಗು. ಇನ್ನು ಮಾಡು ಬಾಕ್ಸ್ ಅಣ್ಣಂಗೆ ಸಹಾಯ. ಇವತ್ತೇನಾರ ನನ್ನ ಬಚಾವಾರ, ಇನ್ನು ಯಾವತ್ತೂ ಅವನಿಗೆ ಹೆಲ್ಪ್ ಮಾಡಲ್ಪ.
ಕೈಯೋಣ, ಬಾಕ್ಸ್ ಸರ್ಕಾರನ ತೆಗೆದು ವಾಪಸ್ ಇಟ್ಬಿಡೋಣ. ಏನ ಮಾಡ್ದೆ ನೀನು? ನೀನು ಬಿಡಲ್ಲ, ನಾನು ಸುಮ್ಮನೆ ಬಿಡಲ್ಲ. ಡಾಕ್ಟರ್ ಮುನ್ಸ್ವಾಮಿ ರೆಡಿ ಮಾಡಿರೋದ್ ಯಾವ್ದೋ ನೆಟ್ಕಿರಲ್ಲ ಕಣ, ಮೊದ್ಲು ತೆಗೆದು ಬಿಸಾಕೋಯ್ತಾನೆ. ಓಕೆ ಸರ್. ಅಯ್ಯಯ್ಯೋ ಅಯ್ಯೋ, ಕ್ಷಮ್ಸಣ್ಣ, ಕೈಯಣ್ಣ, ಬಾಯ್ ತಪ್ಪಂಗ್ ಅನ್ಬಿಟ್ಟೆ, ಇನ್ನೊಂದ್ಸರಿ ಯಾವಾಗ್ಲೂ ಹಂಗ್ ಹೇಳೋದಿಲ್ಲಣ್ಣ. ಏ ಮೊಟು, ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಈ ಕೈ ಹೆಂಗಪ್ಪ ಕೆಲಸ ಮಾಡ್ತಿದೆ ಅಣ್ಣ? ಈ ಕೈ ಅಣ್ಣ ನನ್ನ ಜೀವನನೇ ಹಾಳು ಮಾಡ್ತಾ ಇದ್ದಾನೆ. ದಯವಿಟ್ಟು ಇದನ್ನ ಕಿತ್ ಬಿಸಾಕಣ್ಣ, ಹೆಂಗಾರು ಮಾಡಿ ಪ್ಲೀಸ್. ಅದನ್ನಕ್ಕಪ್ಪ ಅಷ್ಟೊಂದು ಗುಟ್ಟಾಗಳ್ತಿದ್ಯ ನೀನು? ಕೈ ತೆಗಿಬೇಕು ಅಂದ್ರೆ ಜೋರಾಗ ಹೇಳಪ್ಪ, ಹೆದರುವಂತದೇನಿದೆ? ಮೆತ್ತಗೆ ಹೇಳು ಡಾಕ್ಟರ್ ಮುನ್ಸ್ವಾಮಿ, ಅದಕ್ಕೆಲ್ಲ ಕೇಳಿಸುತ್ತೆ. ಅದು ರೋಬೋಟ್ ಕೈ, ಅದೇನ್ ಮನುಷ್ಯ ಅಲ್ಲ. ಆಯ್ತು, ನಿಮ್ ಕಥೆಯಲ್ಲಿ ಮುಗೀತು. ನಿಮ್ ಕೊನೆ ಆಸೆ ಏನಾದ್ರು ಇದ್ರೆ ಹೇಳ್ಬಿಡ್ರಿ. ಹೊರಟಾಯ್ತು ರೋಬೋಟ್ ಕೈ, ಹೊರಟಾಯ್ತು. ಡಾಕ್ಟರ್ ಮುನ್ಸ್ವಾಮಿ, ನೀನು ಎಡವಟ್ಟು ನಾನೇನೆ ತಗೊಂಡವಪ್ಪ. ಅದನ್ನ ಯಾರು ಇಟ್ಕೊಂಡ್ರಪ್ಪ, ಇನ್ನೇನೇನ ಎಡವಟ್ ಮಾಡುತ್ತೋ ಇದು. ಎಲ್ಲೋ ಬಿಟ್ಟೆ ಕೈಯಣ್ಣ, ನನ್ಗೆ ತುಂಬಾ ಕೊಳಿಕೊಂಬಿಟ್ಟೆ, ಇವತ್ತು ನೀನು ಸುಮ್ಮನೆ ಬಿಡಲ್ಲ. ನಾನು ಅದು ನಟ್ಟು ಬೋಲ್ಟು ಎಲ್ಲ ಲೂಸ್ ಮಾಡ್ಬಿಟ್ಟು ಸ್ಪೇರ್ ಪಾರ್ಟ್ಸ್ ಎಲ್ಲ ಪೇಪರ್ ಇಟ್ಬಿಡ್ತೀನಿ. ದೊಡ್ಡಣ್ಣ, ಇದನ್ ತಡಿ ಪ್ಲೀಸ್. ಮತ್ತೆಲ್ಲ ಹೋಯ್ತಪ್ಪ, ಅದೇನಾರ ನನ್ನ ಕೈಗೆ ಸಿಗ್ಲಿ, ಅದನ್ನ ಏನ್ ಮಾಡ್ತೀನಿ ನೋಡ್ತಾ ಇರು. ಅಯ್ಯೋ, ಈಗ ಅದು ನಮ್ಮನ್ನ ರಿಪೇರಿ ಮಾಡ್ಬಿಟ್ಟಿದ್ಯಲ್ಲಪ್ಪ. ಅದು ಆ ಕಡೆ ಹೋಯ್ತು, ನಡೀರಿ ಹೋಗಿ ನೋಡೋಣ. ಈ ಸರಿ ನಾಲ್ಕು ಕಡೆ ನೋಡಿ. ಅಯ್ಯಮ್ಮ, ನೀವೆಲ್ಲ ರಸ್ತೆಯಲ್ಲಿ ಕೂತ್ಕೊಂಡು ಯಾಕೆ ಹೀಗೆ ಅಳ್ತಾ ಇದ್ದೀರಾ? ಚಿಂಗಮ್ ಸರ್, ಒಂದು ರೋಬಕ್ಕ ಇದೆ ಸರ್, ಅಲ್ಲಿ ನೋಡಿ ಸರ್, ಅದು ಓಡೋಗ್ತಾ ಇದೆ. ಅದನ್ನ ತಡೀರಿ ಸರ್, ಅದು ನಮ್ಮ ನಗರದ ಶಾಂತಿ ಹಾಳು ಮಾಡ್ತಿದೆ ಸರ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯಮ್ಮ, ಅಯ್ಯಮ್ಮ, ಹೆಲ್ಪ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಪೊಲೀಸ್ ಹಾಗೆಲ್ಲ ಹೊಡಿಬಾರ್ದು. ನೀನ್ ಅಪರಾಧಿನ, ನಿಂತ್ಕೋ. ನಿನ್ ಮೇಲೆ ಆಣೆ, ನನ್ನ ಮೇಲೆ ಆಣೆ. ಅಯ್ಯಪ್ಪ, ನಿಂತ್ಕೋ. ಯೋಚನೆ ಮಾಡ, ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಕಣೋ, ನೀನ ಯೋಚಿಸೋ ಪತ್ಲು ಐಡಿಯಾ. ಅಯ್ಯೋ ಅಮ್ಮೋ, ಇನ್ಯಾವತ್ತು ಈ ಕೈ ಯಾರಿಗೂ ತೊಂದ್ರೆ ಕೊಡಲ್ಲಪ್ಪ. ಬ್ಯಾಟ್ರಿ ಇಲ್ದೆ ನೀ ಇಷ್ಟೆಲ್ಲ ಆಟ ಆಡ್ದೆ ಅಲ್ಲ, ಅಕಸ್ಮಾತ್ ಆ ಬ್ಯಾಟ್ರಿ ಏನಾದ್ರೂ ಮತ್ತೆ ಈಗ ಹಾಕ್ಬಿಟ್ರೆ ಇದು ಇನ್ನೇನ್ ಮಾಡ್ತಿತ್ತೋ ಏನೋ ಗೊತ್ತಿಲ್ಲ. ಏ ಮೊದಲು ಏನಪ್ಪ ಮಾಡ್ದೆ ನೀನು? ಬ್ಯಾಟ್ರಿ ತೆಗೋ ಬೇಗ. ಮತ್ತು ಇವತ್ತು ನಿಂಗೆ ತುಂಬಾ ಕೆಲಸ ಇದೆ ಕಣೋ, ಮೊದ್ಲು ಮನೆ ಕ್ಲೀನ್ ಮಾಡು, ಆಮೇಲೆ ಬಟ್ಟೆ ಒಗೆದ್ರೆ ಆಯ್ತು ಕಣೋ. ಪ್ರತಿದಿನ ನಾನೇ ಮನೆ ಕೆಲಸ ಮಾಡೋದು, ನೀನ್ ಯಾವಾಗ ಮಾಡೋದು? ನಾನು ನಾಳೆ ಮಾಡ್ತೀನಿ ಕಣೋ. ನಾಳೆ ಯಾವಾಗ ಬರುತ್ತೆ? ನಾಳೆ ನಂಬೇಡ. ನಾಳೆ ಬರೋದಿಲ್ಲ ಅಂತಂದ್ರೆ ಅದ್ರಲ್ಲಿ ನಂದೇನ್ ತಪ್ಪು ಹೇಳು? ಇವತ್ ನೀನು ಕೆಲಸ ಮಾಡ್ತೀಯೋ ಇಲ್ಲೋ ಹೇಳ. ಅಯ್ಯೋ ಮಾಡ್ತೀನಿ ಮಾಡ್ತೀನಿ ಬಿಡಪ್ಪ, ಏನೋ ಗುಣಗುಣಗಿದ್ಯಾ ಅಂತ ತೆಳಗಿರೋ ನನ್ನ ಎದುರಿಸ್ತೀಯನ ನೀನು. ಹೇಳ, ಇವತ್ತಿಷ್ಟೇ ಬಟ್ಟೆ ಇರೋದು ಇವತ್ತು.
ಮೋಟೂರ್ ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಏನ್ ಮಾಡ್ತಿದ್ಯಪ್ಪ? ದೊಡ್ಡಣ ಶೇವಿಂಗ್ ಮಾಡಿಸ್ಕೊಳ್ಳ ಅಂತ ಹೋಗ್ತಾ ಇದ್ದೇಣ. ದಿನಾ ಶೇವಿಂಗ್ ಮಾಡ್ಕೊಳ್ಳೋದು ಸ್ವಲ್ಪ ತಲೆನೋವನ್ ಕೆಲಸ ಅಲ್ವಣ? ಎಷ್ಟೋ ಸರಿ ಬ್ಲೇಡು ನನ್ ಕೆನ್ನೆಲ್ಲ ಕುಯ್ದಾಗ್ ಬಿಡದೆ ಕಣ. ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತೀಯ? ನೋಡು, ಇದು ಶೇವಿಂಗ್ ಕ್ರೀಮು. ಇದನ್ನ ಮಕ್ಕಕ್ ಹಾಕೊಂಡು 10 ನಿಮಿಷ ಆದ್ಮೇಲೆ ತೊಳ್ಕೋ ಸಾಕು, ಕೂದ್ಲೆಲ್ಲ ಉದುರೋಗಿರುತ್ತೆ. ಬ್ಲೇಡಿನ ಅವಶ್ಯಕತೆ ಇಲ್ಲಪ್ಪ. ಹಂಗಂತೇಡ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಮಟ್ಟು ಶೇವಿಂಗ್ ಮಾಡ್ಕೊಂಡು ಹೇಳ ಈ ಶೇವಿಂಗ್ ಕ್ರೀಮ್ ಹೆಂಗಿದೆ ಅಂತ, ಯಾಕೆಂದ್ರೆ ನಾವ್ ಇದ್ರ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅದಕ್ಕೆ. ಹತ್ತು ನಿಮಿಷದಲ್ಲಿ ಬಟ್ಟೆ ಹೋಗಿ ಅಂತ ಹೇಳವನೆ, ಒಗಿರಿಲ್ಲ ಅಂದ್ರೆ ಅದ್ ಏನ್ ಎಡವಟ್ ಮಾಡ್ತಾರ ಗೊತ್ತಿಲ್ಲ. ಏನ್ ಮಾಡ್ತೀಯ ನೀನೇನ್ ಹೇಳ್ಬೇಕು ಅಂತಿದ್ಯ? ಇವತ್ ಏನಾರು ಮಾಡಿ ಆ ಮೋಟು ಹತ್ರ ನಾನು ಸ್ವೀಟ್ ತೀರಿಸ್ಕೋಬೇಕು. ಯಾವಾಗ್ಲೂ ದಪ್ಪ ಇದ್ದೀನಿ ಅಂತ ಪತ್ಲುಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾನೆ. ಪತ್ಲು ಯೋಚನೆ ಮಾಡು, ಆ ಮೋಟು ಶೇವಿಂಗ್ ಕ್ರೀಮ್ ಹಾಕ್ತಾನಲ್ಲ, 10 ನಿಮಿಷ ಆದ್ಮೇಲೆ ತೊಳಿಯಕ್ ಹೋಗ್ತಾನೆ. ನೀನ್ ಅದನ್ನ ತೊಳಿಯಕ್ ಬಿಡ್ಬೇಡ, ಹಂಗೆ ಆಟ ಆಡ್ಸು, ಅದ್ ಹಂಗೆ ಕಚ್ಕೊಂಡ್ಬಿಡುತ್ತೆ. ಆಗ ಏನೋ ಒಂದ್ ಎಡವಟ್ಟಾಗುತ್ತೆ. ಅದೇನಾದ್ರು ಆಗಲಿ ನೀನ್ ಅವನತ್ರ ಸೇಡ್ ತೀರಿಸ್ಕೋ. ಅಯ್ಯೋ ಬೇಡ ಪತ್ಲು, ನೀನ್ ಆತರ ಮಾಡ್ಬೇಡ. ನಾನ್ ಆ ಕೆಲ್ಸ ಮಾಡೇ ಮಾಡ್ತೀನಿ, ಅವನಿಗೆ ಬುದ್ಧಿ ಕಲಿಸ್ತೀನಿ, ಶಕ್ತಿ ದೊಡ್ಡದು ಯುಕ್ತಿ ದೊಡ್ಡದು ಅಂತ. ಏ ಕೊಡಪ್ಪ, ನಾನೇ ಆಗ್ತೀನಿ, ನೀನು ಆರಾಮಾಗಿ ಕೂತ್ಕೋ. ಅಯ್ಯೋ ನನ್ನ ತಲೆ ಮೇಲೆಲ್ಲ ಯಾಕೆ ಹಾಕಿದ್ಯೋ? ಅಯ್ಯೋ ನೀನು ಕಟಿಂಗ್ ಮಾಡಿಸ್ಬಾರ್ದಪ್ಪ, ಇದನ್ನ ಹಾಕ್ರೆ ಚಿಕ್ಕ ಚಿಕ್ಕ ಕೂದಲುಗಳೆಲ್ಲ ಉದುರೋಗ್ಬಿಡುತ್ತೆ. 10 ಸೆಕೆಂಡ್ ಆಯ್ತು. ಅಯ್ಯೋ ನೀರ್ ಬರ್ತಿಲ್ಲ ಇರಪ್ಪ, ನಲ್ಲಿ ನೋಡು ಬರೀ ಗಾಳಿನೆ ಬರ್ತಾ ಇರೋದು. ಮಡಕೆನಲ್ಲೂ ನೀರಿಲ್ವಲ್ಲ, ಏನ್ ಮಾಡೋದು ಮಟು? 10 ನಿಮಿಷ ಬದಲು 30 ನಿಮಿಷ ಆಗ್ಬಿಡ್ತೇಲಪ್ಪ ಮಟು. ಆ ಶೇವಿಂಗ್ ಕ್ರೀಮ್ ನಾ ಕರ್ಜಿ ಮೇಲೆ ಒರೆಸ್ಕೊಂಬಿಡು. ಇದು ಕೊಲ್ಲಿನ ತರ ಗಟ್ಟಿ ಹೋಗ್ಬಿಟ್ಟದೆ ಕೂಡ, ನನಗೆ ಮಾತಾಡಕ್ಕೆ ಆಗ್ತಿಲ್ಲ. ಅಯ್ಯೋ ಏನಾಯ್ತ ನಿನ್ಗೆ, ಬಾಯ್ ಬಿಟ್ಟು ಮಾತಾಡಕ್ಕೆ ಆಗ್ತಿಲ್ವಲ್ಲ ನಿನ್ಗೆ? ಕಡೆಯಪ್ಪ ನಾನು ಇದನ್ನ ಕಿಚ್ಚಿ ಹಾಕ್ತೀನಿ. ಅದಕ್ಕೆ ಕಣ ಹೇಳದು, ಅತ್ತೆಗೊಂದು ಕಾಲ ಕತ್ತೆಗೊಂದು ಕಾಲ ಅಂತ. ನೋಡು ಈಗ ನಿನ್ ಮನೆ ಕೆಲಸ ಎಲ್ಲ ಮಾಡು, ನಾನೋಗಿ ಡಾಕ್ಟರ್ ಮುನ್ಸ್ವಾಮಿನ್ ಕರ್ಕೊಂಬರ್ತೀನಿ. ನೀನೇನಾರು ಮಾಡ್ಲಿಲ್ಲ ಅನ್ಕೋ, ಪುರ್ಪುರಿ ನಗರದ ಎಲ್ಲಾ ಜನನು ಕರ್ಕೊಂಬಂದು ನಿನ್ನ ಶೋ ಪೀಸ್ ಮಾಡ್ಬಿಡ್ತೀನಿ. ಹೆಂಗಿದೆ ನನ್ನ ಹೆಡಿಯ? ನಾನೇ ಡಾಕ್ಟರ್ ಹೋಗಿ ಬರ್ತೀನಿ. ಮನೆಗೆ ಬಂದು ಎಲ್ಲ ಕೆಲಸ ಮಾಡ್ತೀಯ ಇಲ್ವ ನೀನು? ಗಬ ಗಬ ಅಣ್ಣ, ಪ್ಲೀಸ್ ಒಂದೇ ಒಂದು ಸಮಸ್ಯೆ ಕೊಟ್ಬಿಡೋಣ, ಕಾಸು ಆಮೇಲೆ ಕೊಡ್ತೀನಣ. ಅಲ್ಲಲ್ಲೇ ಮೂರನೇ ಕಾಣಿಸ್ತಿಲ್ಲ, ಯಾಕಂಗ್ ಮುಖ ಮುಚ್ಕೊಂಡವನೆ? ಮತ್ತೇನು ಹೇಳ್ತಾನಂತ ಗೊತ್ತಾಗಲ್ಲ ಅವಳು. ಮಕ್ಕಳು ಆ ಮೋಟು ಸಮೋಸ ತಿನ್ನಕ್ಕಾಗಲ್ಲ, ಯಾಕೇಳು ಅವ್ನು ಕಟ್ಕೊಂಡಿರೋ ಪಟ್ಟಿನ ಬಿಚ್ಚಕ್ಕಾಗಲ್ಲ. ಈಗ ಅವನಿಗೆ ಎಷ್ಟು ಸಮೋಸ ತಿಂತಾನೋ ತಿನ್ನಕ್ಕೆ ಹೇಳ್ಬಿಡು, ತಿನ್ನಕ್ಕೆ ಆಗಲ್ವಲ್ಲ. ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಕಣ, ಅದೆಷ್ಟು ತಿಂತಾನೋ ತಿನ್ಲಿ ನೋಡೋಣ. ಚಾಲೆಂಜ್ ಮಾಡ್ಬಿಡು ಇವಾಗ, ನೀನೇ ಗೆಲ್ಲದು. ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯ ಪತ್ಲು. ನಾನು ಆ ಕೆಲಸ ಮಾಡೇ ಮಾಡ್ತೀನಿ, ಮೋಟ್ರುಗೆ ನನ್ನ ಬುದ್ಧಿಶಕ್ತಿ ಬಗ್ಗೆ ತಿಳಿಸ್ತೀನಿ. ಇವರು ಮೋಟ್ರು ಬಾಬಾ ಅಂತ ಮೌನ ವೃತ್ತದಲ್ಲಿ ಇದ್ದಾರೆ, ಅವ್ರಿಗೆ ಸಮೋಸ ತಿನ್ನಿಸ್ಲಿಲ್ಲ ಅಂದ್ರೆ ಪಾಪ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ತಿಂದಿದ ಸಮೋಸಾಗೆ ಕಾಸು ತಗೋಬಾರ್ದಂತೆ, ಹಂಗೇನಾದ್ರು ತಗೊಂಡ್ರೆ ಪಲ್ಲಿಯಾಗಿ ಉಟ್ಬಿಡ್ತಾರಂತೆ. ಇಲ್ಲ ನಂಗೆ ಹೇಳಲ್ಲಣ್ಣ, ಬರೀ ಸುಳ್ಳು ಹೇಳ್ತಾ ಇದ್ದಾನೆ ಪತ್ಲು. ನೋಡು ನೋಡು, ಸ್ವಾಮೀಜಿಗಳು ನಿನ್ಗೆ ಶಾಪ ಹಾಕ್ತಾವ್ರೆ,
ಸಮೋಸ ಕೊಟ್ಬಿಡವ್ರಿಗೆ, ಬೇಕಾದ್ರೆ ನನ್ನ ಲೆಕ್ಕದಲ್ಲಿ ಬರ್ಕೊಳಪ್ಪ ನೀನು, ನಾನು ಕೊಡ್ತೀನಿ. ಸ್ವಾಮೀಜಿಗಳು ಉಪವಾಸ ಇರೋದು ನನಗೆ ಇಷ್ಟ ಇಲ್ಲ, ದಯವಿಟ್ಟು ಕೊಟ್ಬಿಡಪ್ಪ. ಅಯ್ಯಯ್ಯೋ ಬೇಡಪ್ಪ, ಶಾಪ ಮಾತ್ರ ಕೊಡ್ಬಿಡ ನಂಗೆ. ಮೌನೇಶ್ವರ ಬಾಬಾ ಮೋಟು ಬಾಬಾಗಿ ಸನ್ಯಾಸ ಪಡ್ದ ಅಂತಂದ್ರ ಇವ್ರಿಗೆ ಮರ್ಯಾದೆ ಕೊಡ ನಮ್ಮ ಧರ್ಮಲ್ಲೇನ, ನಮಗೂ ಪುಣ್ಯ ಸಿಗ್ತದ. ನನ್ ಮುಖನ ಪೂರ್ತಿಯಾಗಿ ಓಪನ್ ಮಾಡಕ್ ಆಗ್ತಾ ಇಲ್ಲ, ಈ ದಾಡಿ ಮೀಸೆಯಿಂದ ಓಪನ್ ಆಗ್ತಿಲ್ಲ. ನಾ ಚಾದಣ್ಣ ಏನಾಗ್ತಿದ್ರಿ ಬಾಬಾ, ಸಮೋಸ ತಿನ್ನಕ್ ಆಗಲಿನ? ಇಷ್ಟೊಂದು ಸಮೋಸ ಅದು ಫ್ರೀ ಆಗಿ, ಆದ್ರೆ ನಾನು ಒಂದನ್ನೂ ತಿನ್ನಕ್ ಆಗ್ತಾ ಇಲ್ಲ. ನಾನು ಆ ಡಾಕ್ಟರ್ ಅಣ್ಣನ ಸುಮ್ನೆ ಬಿಡಲ್ಲ ಇವತ್ತು. ಫೋಟೋ ಸಮೋಸ ತಿನ್ನ ಪ್ಲೀಸ್, ತಿನ್ನಪ್ಪ. ಯಾಕೆ ಬಾಬಾ ನನ್ನ ಸಮೋಸ ಚಲೋ ಇಲ್ಲನ? ಓ ಭಗವಂತ, ಇದನ್ನ ನೋಡಕ್ಕೆ ನಾನು ಇನ್ನು ಯಾಕಪ್ಪ ಬಂದಿದ್ಯಾ? ಈಗ ಮನೆಗೆ ಹೋಗಿ ಬಟ್ಟೆ ಎಲ್ಲ ಹೋಗ್ತೀನಪ್ಪ, ಕಸ ಕೊಡಿಸಿರು. ಅಷ್ಟೊಂದು ನಾನು ಡಾಕ್ಟರ್ ಮುನಿಸ್ವಾಮಿನ ಕರ್ಕೊಂಬಂದ್ಬಿಡ್ತೀನಿ. ಸ್ವಾಮೀಜಿಗಳೇ, ನನಗೆ ಆಶೀರ್ವಾದ ಮಾಡಿ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ಪರಿಹಾರ ಮಾಡಿ. ಅಯ್ಯೋ, ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತಿಲ್ಲ, ನಿನ್ನ ಸಮಸ್ಯೆಗಳನ್ನ ಹೇಗೆ ದೂರ ಮಾಡಲಿ ಬಾಬಾ? ನನ್ನೆಲ್ಲ ಕಷ್ಟಗಳನ್ನ ನಿವಾರಿಸಿ ಬಾಬಾ, ಪ್ಲೀಸ್ ಬಾಬಾ. ನನ್ನ ಕಷ್ಟಗಳ ನಿವಾರಣೆ ನನ್ನ ಕೈಲಿ ಆಗ್ತಾ ಇಲ್ಲ, ನಿನ್ನ ಕಷ್ಟಗಳ ನಿವಾರಣೆ ನನಗೆ ಹೇಗೆ ಮಾಡಲಿ? ಇಲ್ಲ ಇಲ್ಲ, ನಾನು ಸಾಧು ಅಲ್ಲ, ನಾನು ಬಹಳ ದುಃಖದಲ್ಲಿದ್ದೇನೆ. ನಾನು ಯಾರು ಕಷ್ಟ ದೂರ ಮಾಡೋಕ್ಕಾಗಲ್ಲ, ಸಾರಿ. ಸ್ವಾಮೀಜಿಗಳು ಏನ್ ಹೇಳ್ತಿದ್ದಾರೆ ಗೊತ್ತಾಗ್ತಿಲ್ವಲ್ಲ. ಅವರು ಮೌನಿ ಬಾಬಾ ಅಂತ ಯಾವಾಗೂ ಮೌನದಲ್ಲೇ ಇರ್ತಾರೆ. ಅವ್ರು ಹೇಳ್ತಿದ್ದಾರೆ ಫ್ರೀಯಾಗಿ ಯಾರಿಗೂ ಆಶೀರ್ವಾದ ಮಾಡಲ್ವಂತೆ. ಕಣ್ರಪ್ಪ, ಹೋಟ್ಲಿಗೆ ಹೋಗ್ಬಿಟ್ಟು ಬೈಟ್ ಕಾಫಿ ಕೇಳಿದ್ರು ಫ್ರೀಯಾಗಿ ಕೊಡೋಕ್ಕಿಲ್ಲ ಅಂತದ್ರಲ್ಲಿ ಇವರು ನಿನಗೆ ಫ್ರೀಯಾಗಿ ಆಶೀರ್ವಾದ ಮಾಡ್ತಾರ? ಕಾಸು ಕೊಟ್ಬಿಟ್ಟು ಆಶೀರ್ವಾದ ತಗೊಳ್ಳಿ. ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಅವ್ರ ಅಕೌಂಟ್ ನಂಬರ್ ಕೊಡ್ತೀನಿ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡಿ. ಏನಿ ಸ್ವಾಮೀಜಿಗಳು ನಮ್ಮನ್ನ ಕಳ್ಳರು ಮುಟ್ಟಾಡ್ರು ಅಂತ ಬೈತಿದಾರ? ಅದೇ ಅದೇ, ಇದು ಡೊಂಗಿ ಬಾಬಾ. ನಮ್ಗೆ ಅನಿಸ್ತದೆ ಆಶೀರ್ವಾದ ಮಾಡಕ್ಕೆ ದುಡ್ಡು ಕೇಳ್ತಾ ಇದ್ದಾನಲ್ಲ ಅಂದ್ರೆ ಇವನ್ನೆಲ್ಲೋ ಡೊಂಗಿ ಇರ್ಬೇಕು, ಹಿಡ್ಕೊಂಡು ಚೆನ್ನಾಗಿ ಹೊಡ್ಕೊಬೇಕು ಇವ್ರಿಗೆ. ತಲೆ ಮೇಲೆ ಹಾಕು ಹಚ್ಚಿ. ಎಂತ ಕೆಲಸ ಮಾಡ್ಬಿಟ್ಟ ನೋಡು, ನನ್ನ ದಾಳಿ ಹೆಂಗಿದೆ ನೋಡು, ನನ್ನ ಕೂದಲು ನೋಡು. ಮೋಟು ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಏನಪ್ಪ ಆಯ್ತು? ನೀನ್ ಮಾತಾಡ್ತಿರೋದು ನನಗೇನು ಅರ್ಥ ಆಗ್ತಿಲ್ವಲ್ಲ. ಮೋಟು ಹೇಳ್ತಿದ್ದಾನೆ, ನೀವು ಕೊಟ್ಟಿದ್ ಫಾರ್ಮಿಂದ ಕೂದಲುಗಳು ದೊಡ್ಡದಾಗಿ ಬೆಳೆದಿವೆ, ನಾನೀಗ ಸನ್ಯಾಸ ತಗೊಂಡು ಹಿಮಾಲಯಕ್ಕೆ ತಪಸ್ಸು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ವಾ ವಾ ಮೋಟು, ಎಂತ ನಿರ್ಧಾರ ತಗೊಂಡಿದ್ಯಪ್ಪ, ಒಳ್ಳೇದಾಗ್ಲಿ. ನಾನು ಸನ್ಯಾಸ ಹಾಕೋದಕ್ಕೆ ಇಷ್ಟ ಇಲ್ಲ, ಇದನ್ನ ಏನಾದ್ರೂ ಮಾಡಿ ಕಿತಾಕ್ ಬಿಡೋದೋಣ, ನನ್ನ ಕಷ್ಟ ಪಾರ್ ಮಾಡಪ್ಪ ಪ್ಲೀಸ್. ಯಾಕಪ್ಪ ಮೋಟು ಅಳ್ತಾ ಇದ್ದಾನೆ? ಇವನ್ಗೆ ನಿಮ್ನೆಲ್ಲ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ, ಆದ್ರೆ ಸನ್ಯಾಸ ತಗೊಂಡಿದ್ದಾನಲ್ಲ, ಹಿಮಾಲಯಕ್ಕೆ ಹೋಗಿ ಒಂದ್ 4-5 ವರ್ಷ ತಪಸ್ ಮಾಡಿ ಬರ್ಲೇಬೇಕು. ನೀನೇನು ಯೋಚನೆ ಮಾಡ್ಬೇಡಪ್ಪ ಮೋಟು ಸ್ವಾಮಿ, ನಾವು ಅವಾಗ ಅವಾಗ ಬಂತು ನಿನ್ನ ನೋಡ್ಕೊಂಡ್ ಬರ್ತಾ ಇರ್ತೀವಿ. ಬಾಯ್ ಬಾಯ್, ಸಿ ಯು, ಒಳ್ಳೇದಾಗ್ಲಿ. ನಾನು ಸನ್ಯಾಸ ಆಗ್ತಾ ಇಲ್ಲ, ಈ ಪತ್ಲು ನೀನ್ ಸನ್ಯಾಸ ಆಗುವಂತ ತುಂಬಾ ಫೋರ್ಸ್ ಮಾಡ್ತಾ. ನನಗೀಗ ಗೊತ್ತಾಯ್ತಪ್ಪ, ಈ ಫೋಮು ನಿನ್ ಮಕ್ಕ ಕಂಟ್ಕೊಂಡ್ಬಿಟ್ಟಿದೆ, ಅದನ್ನ ತೆಗಿಬೇಕು ಅಂತಿದ್ಯಲ್ವಾ? ಥ್ಯಾಂಕ್ ಯು ದೊಡ್ಡಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಶೇವಿಂಗ್ ಕ್ರೀಮು ನಂಗೆ ಸಖತ್ ಕಾಟ ಕೊಟ್ಬಿಡ್ತು, ತಗ ನೀನೆ. ಅಯ್ಯೋ ಏನಾಗ್ತಿದೆ ಇಲ್ಲ, ಏನಾಗ್ತಿದೆ?
ಮೋಟು ಏನಪ್ಪ ನೀನು ಫುಲ್ ಫಾರ್ಮ್ ನ ನೀರ್ ಹಾಕ್ಬಿಟ್ಟಲ್ಲಪ್ಪ ನೋಡು, ಅದಕ್ಕೆ ಅವನು ಪತ್ಲು ಕಲ್ಲಾಬಿಟ್ಟಿದ್ದಾನೆ. ಪತ್ಲು ನೀಗ ನಾನ್ ಸರಿ ಮಾಡ್ತೀನಿ ನೋಡ್ತಾ ಇರೋ. ಬೇಡ, ಮೊದ್ಲೇ ಹೇಳದೆ ಒಳ್ಳೆ ಯೋಚನೆ ಮಾಡುವಂತ, ಆಗಿದ್ದಕ್ಕೆ ಯೋಚನೆ ಮಾಡಿರೋ ಪ್ರಯತ್ನ ಇಲ್ಲ. ಮೊದ್ಲು ಇಲ್ಲಿ ಓಡೋ.